हेलो फ्रेंड्स, वेलकम टू मेगाश्रीस किचन। इवती ना वीडियो मूलक हुणसे हण्णिन चटनी यहाँ रीति अंतु तोर्सकोड़ता तुम्बे सिंपल मोबाइल अस्टे रुचियागे मन यदे तरकारी इलांतर मोदे टाइम चटनी बेस्ट रेसिपी अंत हेलबू चटनी मोदे वूर एणे हाकदे तोर्सकोड़ता सो बनी तुम्बे सिंपल क्विकी चटन यी मोदू नोड़ चटनी माड़ोदक्के मोदलु हुणसेहण्णु नेनेसिकोबेकु। हागागि नानिल्लि हुणसेहण्णु बंद्बिट्टु ओंदु 15 रिंद 20 ग्राम आगोष्टु तगोंडिदीनि। ईग बौल्गे तगोंडाद्मेले ईग इदरल्लिगेने ओंदु अर्ध कप् आगोष्टु बिसि नीरु हाक्कोंता इदीनि। ई रीति बिसि नीरु हाक्बिट्टु हुणसेहण्णु नेनेसिकोळ्ळोद्रिंद हुणसेहण्णु बेग नेनेयुत्ते, हागेने तुंबा दिनदवरेगू चटनीन स्टोर माड्कोबहुदु। ईग ओंदु 5 निमिष इदन्न पक्कक्के इट्कोळ्ळोण। ಈಗ ನಾನು ಇಲ್ಲಿ ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ। ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಲೋ ಫ್ಲೇಮ್ ನಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡ್ಬೇಕು। ಒಂದು 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡ ಆದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆನ ಸಹ ಹಾಕ್ಬಿಟ್ಟು ಲೋ ಫ್ಲೇಮ್ ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂತ ಕಡಲೆ ಬೇಳೆನ ಅಷ್ಟೇ ಒಂದು 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ। ಸೊ ಮೊದಲು ಈ ರೀತಿ ಕಡಲೆ ಬೇಳೆ ಕಡಲೆ ಬೀಜನ ಸಹ ಫ್ರೈ ಮಾಡ್ಕೊಂಡ ಆದ್ಮೇಲೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ನಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಂಡ್ಬೇಕು। ಈ ರೀತಿ ಕಡಲೆ ಬೀಜ ಹಾಗೇನೇ ಕಡಲೆ ಬೇಳೆ ಉದ್ದಿನ ಬೇಳೆನ ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ಆದ್ಮೇಲೆ ಈಗ ಇದ್ರಲ್ಲಿಗೇನೇ 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಗೇನೇ 1/2 ಟೀಸ್ಪೂನ್ ಜೀರಿಗೆ 1/4 ಟೀಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ನಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು। ಜೀರಿಗೆ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡ್ಬೇಕು। लो फ्लेम चेन्नागि फ्रई माड्कोंडाद्मेले ईग इदरल्लिगेने 3 बाड्गे 1 मेणसिनकायि हाक्कोंता इदीनि, हागेने 2 खारद्दु 1 मेणसिनकायि हाक्कोंता इदीनि, 2 रेप्पे कर्बेवु, हागेने 1 टेबल स्पून आगोष्टु संदक तुरिद्कोंडिरुवंत ओन कोब्बरिन सह हाक्कोंडु ई रीति मिक्स माड्कोंता लो फ्लेम कर्बेवु चेन्नागि क्रिस्पी आगोवरेगू फ्रई माड्कोंबेकु। ईग कर्बेवु चेन्नागि क्रिस्पी आद्मेले फ्लेम हाफ माड्कोंबिडबेकु। फ्लेम हाफ माड्कोंडाद्मेले ईग इदरल्लिगेने 1 टेबल स्पून आगोष्टु ಬಿಳಿ ಎಳ್ಳ ಹಾಕೊಂತಾ ಇದೀನಿ। ಸೊ ಪ್ಯಾನ್ ಬಿಸಿ ಇರುತ್ತಲ್ವಾ, ಸೊ ಆ ಬಿಸಿಗೆ ಎಳ್ಳ ಅನ್ನೋದು ಫ್ರೈ ಆಗುತ್ತೆ। ಸೊ ಹಾಗಾಗಿ ಫ್ಲೇಮ್ ನ ಆಫ್ ಮಾಡ್ಕೊಂಡು ಎಳ್ಳನ್ನ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದು ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು। ತಣ್ಣಗೆ ಆದ್ಮೇಲೆ ನಾನು ಇಲ್ಲಿ ಒಂದು ಚಿಕ್ಕದಾದ ಮಿಕ್ಸಿ ಜಾರ್ ಅಲ್ಲಿಗೆ ಇದನ್ನೆಲ್ಲ ತಗೊಂತಾ ಇದೀನಿ। ಸೊ ಈ ರೀತಿ ಮಿಕ್ಸಿ ಜಾರ್ ಅಲ್ಲಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಚಟ್ನಿನ ರೆಡಿ ಮಾಡ್ಕೋಬಹುದು। ಬಟ್ ಇದೇ ರೆಸಿಪಿನ ಬಂದ್ಬಿಟ್ಟು ನೀವು ಹೊರಲಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ। ಬಟ್ ಈ ರೀತಿ ಮಿಕ್ಸಿ ಜಾರ್ ಅಲ್ಲಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಬೇಗ ಚಟ್ನಿನ ರೆಡಿ ಮಾಡ್ಕೋಬಹುದು। ಹಾಗಾಗಿ ನಾನು ಇಲ್ಲಿ ಮಿಕ್ಸಿ ಜಾರ್ ಅಲ್ಲಿಗೆ ತಗೊಂಡಿದ್ದೀನಿ, ಒಂದು 5 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತಗೊಂಡಿದ್ದೀನಿ, ಹಾಗೇನೇ ಟೇಸ್ಟ್ ಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ತರಿ ತರಿ ಆಗಿ ಪುಡಿ ಮಾಡ್ಕೊಂಡ ತಗೊಂಡಿದ್ದೀನಿ। ಈ ರೀತಿ ಪುಡಿ ಮಾಡ್ಕೊಂಡ ಆದ್ಮೇಲೆ ಈಗ ಇದ್ರಲ್ಲಿಗೇನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹುಣಸೆನನ್ನ ಬಿಸಿ ನೀರಲ್ಲಿ ನೆನೆಸಿಬಿಟ್ಟು ತಗೊಂಡಿದ್ರಲ್ವಾ, ಸೊ ಅದನ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂತ ಇದನ್ನ ತುಂಬಾ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬಾರದು। ಈ ರೀತಿ ಸ್ವಲ್ಪ ಕೋರ್ಸ್ ಅಲ್ಲೇ ಪೇಸ್ಟ್ ಮಾಡ್ಕೊಂಡ ತಗೋಬೇಕು, ಆವಾಗ್ಲೇನೆ ಚಟ್ನಿ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ। ಸೊ ಈ ರೀತಿ ಸ್ವಲ್ಪ ಚಟ್ನಿನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ ಆದ್ಮೇಲೆ ಈಗ ಇದ್ರಲ್ಲಿಗೇನೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತಹ ಚಟ್ನಿ ರೆಸಿಪಿ ರೆಡಿ ಆಗುತ್ತೆ। ಸೊ ಈ ಚಟ್ನಿ ತುಂಬಾ ನೀರ್ ನೀರ್ ಆಗಿರಬಾರದು, ಈ ರೀತಿ ಗಟ್ಟಿಯಾಗಿ ಇರಬೇಕು। ನಾವು ಹುಣಸೆಹಣ್ಣು ನೆನೆಸ್ಕೊಳ್ಳೋದಕ್ಕೆ ನೀರು ಹಾಕಿದ್ರಲ್ವಾ, ಸೊ ಅದೇ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ। ಸೊ ಈಗ ಚಟ್ನಿ ರೆಸಿಪಿನ ರೆಡಿ ಮಾಡ್ಕೊಂಡಾದ್ಮೇಲೆ ಈ ಚಟ್ನಿನ ಬಿಸಿ ಬಿಸಿ ಅನ್ನದ ಜೊತೆ ಚಟ್ನಿನ ಹಾಕೊಂಡು ಚಟ್ನಿ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ। ಸೊ ನಾನು ಹೇಳುವ ಹಾಗೆ ಈ ಚಟ್ನಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ। ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಈ ಚಟ್ನಿನ ರೆಡಿ ಮಾಡ್ಕೊಂಡ್ರೆ ಬಾಯಿಗೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ। ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ। ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೇನೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಮತ್ತಷ್ಟು ಈಸಿ ಅಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ।